ಸ್ನೇಹಿತರೆಲ್ಲರಿಗೂ ನಮಸ್ಕಾರಗಳು. ಇವತ್ತು ಬೆಳಗ್ಗೆ ಚೆಸ್ ಆಟವನ್ನು ಆಡ್ತಾ ಇದ್ದೆ, ಅಂದರೆ ಚದುರಂಗ ಆಟವನ್ನು ಆಡ್ತಾ ಇದ್ದೆ. ಆ ಆಟವನ್ನು ಆಡ್ತಾ ಆಡ್ತಾ ನನ್ನ ಮನಸ್ಸಿಗೆ ನನ್ನದೇ ಆದ ರೀತಿಯಾದ ಒಂದು ಕಲ್ಪನೆ ಅನ್ನೋದು ಓಡಾಡ್ತು. ಏನಪ್ಪ ಅಂತಂದರೆ, ಈಗ ಚದುರಂಗದಲ್ಲಿ ಹೇಗೆ ರಾಜ ರಾಣಿ ಆನೆ ಕುದುರೆ ಒಂಟೆ ಸೈನಿಕರೆಲ್ಲ ಇದ್ದಾರೋ, ಇಂತಹ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಮ್ಮ ಸುತ್ತಮುತ್ತನೇ ಓಡಾಡ್ಕೊಂಡಿದ್ದಾರೆ. ಅಂತಹ ವ್ಯಕ್ತಿಗಳನ್ನ ನಾವು ಪ್ರತಿನಿತ್ಯ ಅವ್ರ ಜೊತೆಗೆ ಒಡನಾಟ ಅನ್ನೋದು ಇಟ್ಕೊಂಡಿದ್ದೀವಿ. ಹೇಗಪ್ಪ ಅಂತಂದರೆ, ಈ ಚದುರಂಗ ಅನ್ನೋ ಆಟದಲ್ಲಿ ರಾಜ ತುಂಬ ರಿಸ್ಕೇ ತೊಗೊಳ್ಳೋದಿಲ್ಲ. ನೀವು ನೋಡಿರ್ಬೋದು, ಸುಮ್ಮನೆ ಹಂಗೆ ಒಂದು ಎರಡು ಮನೆ ಅಷ್ಟೇ ಹೇಗೆ ಓಡಾಡ್ಕೊಂಡಿರ್ತಾನೋ ಆ ರೀತಿಯಾದ ವ್ಯಕ್ತಿಗಳು ಪ್ರತಿನಿತ್ಯ ನಮ್ಮ ಜೀವನದಲ್ಲೂ ಸಿಗ್ತಾರೆ. ನಾವು ಏನು ಇವತ್ತಿನ ದಿನ ಏನು ಭ್ರಷ್ಟ ರಾಜಕಾರಣಿಗಳು ಅಂತ ಏನು ಹೇಳ್ತಿದ್ವಿ, ಅವರು ಹಾಗೆ ದೇಶ ವಿರೋಧಿ ಹೇಳಿಕೆಗಳನ್ನ ಕೊಟ್ಕೊಂಡು ತಮ್ಮ ಜೇಬನ್ನ ತುಂಬಿಸ್ಕೊಂಡು ಆರಾಮಾಗಿ ಒಳ್ಳೆ ದುಡ್ಡು ಮಾಡಿಕೊಂಡು ಜೀವನವನ್ನು ಮಾಡ್ತಿರೋರು ನಾವು ಸಹ ನೋಡ್ತಾ ಇದ್ದೀವಿ, ನೀವು ಸಹ ಪ್ರತಿದಿನ ನೋಡ್ತಾನೆ ಇದ್ದೀರಾ. ಹಾಗೆ ರಾಣಿಯ ವಿಚಾರ ಬಂತು ಅಂದರೆ, ಚದುರಂಗದಲ್ಲಿ ರಾಣಿ ಹೇಗೆ ಯಾವ ಕಡೆ ಹೇಗೆ ಬೇಕಾದ್ರೂ ಓಡಾಡ್ಬೋದೋ ಅದೇ ರೀತಿಯಾದ ಕೆಲವೊಂದಷ್ಟು ಜನ ನಮ್ಮ ಇವತ್ತಿನ ಯುವ ಹೆಣ್ಣು ಮಕ್ಕಳುಗಳು, ಹೆಣ್ಮಕ್ಳು ಅಂತಂದ್ರೆ ಎಲ್ಲರೂ ಅಂತಲ್ಲ, ಈ ದೇಶ ವಿರೋಧಿ ಹೇಳಿಕೆಗಳನ್ನ ಕೊಟ್ಕೊಂಡು ಜಾಬ್ಗೆ ದುಡ್ಡು ಮಾಡ್ಕೋತಾ ಇದ್ರಲ್ಲ ಕೆಲವೊಂದಷ್ಟು ಜನ ಹೆಣ್ಮಕ್ಳು, ಈ ಈಕ್ವಾಲಿಟಿ ಅನ್ನೋ ರೈಟ್ಸ್ನಲ್ಲಿ ಈಕ್ವಾಲಿಟಿ ಬೇಕು ಸಮಾನತೆ ಬೇಕು ಅಂತಂದ್ಬಿಟ್ಟು ಇಂತಹ ಹೆಣ್ಮಕ್ಳು ಹೇಗೆ ಅಂತಂದರೆ ಚದುರಂಗದಲ್ಲಿ ಹೇಗೆ ಯಾವ ದಿಕ್ಕನಲ್ಲಾದ್ರೂ ತಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ತಿಲ್ಲ, ಯಾಕೆ ಬೇಕಾದ್ರೂ ಯಾವ ದಿಕ್ಕಿನಲ್ಲಿ ಬೇಕಾದ್ರೂ ಓಡಾಡ್ಬೋದು ಆ ರೀತಿಯಾಗಿ ದೇಶ ವಿರೋಧಿ ಹೇಳಿಕೆಗಳನ್ನ ಕೊಟ್ಕೊಂಡು ಜೊತೆಗೆ ತಮ್ಮದೇ ಆದ ಧರ್ಮ ಸಂಪ್ರದಾಯಗಳ ಬಗ್ಗೆ ವಿರುದ್ಧವಾಗಿ ಮಾತಾಡಿಕೊಂಡು ಒಬ್ಬ ಹುಡುಗ ಏನು ಮಾಡ್ತಾನೆ ಕೆಟ್ಟದು ಅನ್ನೋದನ್ನು ಒಬ್ಬ ಹುಡುಗ ಏನು ಮಾಡ್ತಾನೆ ಅದನ್ನು ನಾನು ಮಾಡ್ತೀನಿ ಅನ್ನೋ ಒಂದು ಕೆಟ್ಟ ಮನಸ್ಥಿತಿ ಇಟ್ಕೊಂಡು ಇವತ್ತಿನ ದಿನ ಬಾಳ್ತಿರೋಂಥ ಕೆಲವೊಂದಷ್ಟು ಜನ ಹೆಣ್ಮಕ್ಳುಗಳು. ಹಾಗೆಯೇ ಒಂಟೆಯ ವಿಚಾರಕ್ಕೆ ಬಂದರೆ, ಒಂಟೆ ಹೇಗೆ ಅಡ್ಡದಾರಿನ ಹುಡಿಕೊಂಡು ಹೋಗ್ತಾನೋ ಯಾವಾಗ್ಲೂ ಅದೇ ರೀತಿಯಾಗಿ ನಮ್ಮ ಈ ಸೊಸೈಟಿನಲ್ಲಿ ಇರೋಂತಹ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು, ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು ಇವ್ರುಗಳೆಲ್ಲ ಹೇಗೆ ಅಂತಂದರೆ, ತಮ್ಮ ಜೇಬು ತುಂಬಿದ್ರೆ ಸಾಕು, ತಮ್ಮ ಮನೆ ಸಾಕೊಂಡ್ರೆ ಸಾಕು, ಈ ರೀತಿಯಾಗಿ ಏನು ಮಾಡ್ತಿದ್ದಾರೆ ಅಂತಂದರೆ ಯಾವುದೋ ಒಂದು ಅಡ್ಡ ದಾರಿಗಳನ್ನ ಹಿಡಿದ್ಬಿಟ್ಟು ತಮ್ಮ ಕಾರ್ಯ ಸಾಧನೆ ಅನ್ನೋದನ್ನು ಮಾಡ್ಕೊಳ್ತಿದ್ದಾರೆ. ಅದೇ ರೀತಿಯಾಗಿ ಕುದುರೆಯ ವಿಚಾರಕ್ಕೆ ಬಂತಂದರೆ ಈ ಅನುಭವ ನನಗೆ ತುಂಬ ಚೆನ್ನಾಗಾಗಿದೆ. ಈ ಅನುಭವ ನಾನು ಸ್ವಲ್ಪ ಜಾಸ್ತಿನೇ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಕುದುರೆ ಹೇಗೆ ನೆಗೆದ್ಬಿಟ್ಟು ಒಂದು ಕುದುರೆ ಹೇಗೆ ನೆಗೆಯುತ್ತೋ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಇರೋಂತಹ ನಮ್ಮದೇ ಆದ ಸ್ನೇಹಿತರು ಹಾಗೆ ಗೆಳೆಯರು, ನಮ್ಮ ಆತ್ಮಗೆ ಆಪ್ತ ಗೆಳೆಯರುಗಳು ಅಂತಲೇ ಹೇಳಬೇಕು. ಇಂತಹ ವ್ಯಕ್ತಿಗಳೆಲ್ಲ ಹೇಗೆ ಅಂತಂದರೆ, ಈ ಹಾರು ಕೊಟ್ಟರೆ ಅತ್ತೆ ಕಡೆ, ಮೂರು ಕೊಟ್ಟರೆ ಸೊಸೆ ಕಡೆ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮಲ್ಲೇ ಇರ್ತಾರೆ, ನಮ್ಮಲ್ಲೇ ಊಟ ಮಾಡ್ತಾರೆ, ನಮ್ಮಲ್ಲೇ ಎಲ್ಲ ತಿಂತಾರೆ, ನಮ್ಮನ್ನೇ ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ, ಉಪಯೋಗಿಸ್ಕೊಂಡು ನಮ್ಮಲ್ಲಿರೋ ತನಕ ಇದ್ದು ಆಮೇಲೆ ಬೇರೆಯವ್ರ ಕಡೆ ನೆಗೆದ್ಬಿಟ್ಟು ಓಡೋಗ್ಬಿಡ್ತಾರೆ. ಹೇಗೆ ಚದುರಂಗದಲ್ಲಿ ಕುದುರೆ ಹಾರುತ್ತೋ ಅದೇ ರೀತಿಯಾದ ಸ್ನೇಹಿತರು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಹಾಗೆ ಆನೆ, ಈ ವಿಚಾರಕ್ಕೆ ಬಂತು ಅಂತಂದರೆ ಆನೆ ವಿಚಾರ ತುಂಬ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಸುತ್ತಮುತ್ತ ಇರುವಂತಹ ಕೆಲವೊಂದಷ್ಟು ಜನ ಪಾಸಿಟಿವ್ ವ್ಯಕ್ತಿಗಳು, ನೀನು ಎಷ್ಟೇ ಅವ್ರಿಗೆ ಟೀಕೆಗಳು ಮಾಡಿ, ನೀವು ಎಷ್ಟೇ ಹಾಡ್ಕೊಳ್ಳಿ, ನೀವು ಅದು ಇದು ಅಂತಂದ್ಬಿಟ್ಟು ಏನೇ ಹೇಳಿ, ಅವ್ರು ಹೇಗೆ ಆನೆ ಒಂದೇ ನೇರವಾಗಿ ಹೋಗುತ್ತೋ ಅದೇ ರೀತಿಯಾಗಿ ನೇರವಾದ ಮಾತುಗಳನ್ನ ಹಾಡ್ತಾರೆ. ಹಾಗೆ ಅವರು ಗುರಿ ಅನ್ನೋದೇನಿರುತ್ತೆ ಅದನ್ನು ತಲುಪೋವರೆಗೂ ನೇರವಾಗಿ ಹೋಗ್ತಿರ್ತಾರೆ. ಅಂಥ ಸ್ನೇಹಿತರುಗಳು ಸಹ ನನ್ನಲ್ಲೂ ತುಂಬ ಜನ ಇದ್ದಾರೆ, ಹಾಗೆ ನಿಮ್ಮಲ್ಲೂ ಇರ್ಬೋದು. ಕೊನೆಯದಾಗಿ ನಮಗೆ ಸಿಗೋಂಥದ್ದು ಯಾವುದಪ್ಪ ಅಂತಂದರೆ ಸೈನಿಕರುಗಳು. ಸೈನಿಕರುಗಳ ಬಗ್ಗೆ ಏನು ಮಾತಾಡದೆ ಬಿಡಿ, ಏಕೆಂದರೆ ಇಷ್ಟು ಜನ ವ್ಯಕ್ತಿಗಳನ್ನ ಏನೇನು ಮಾಡ್ತಿದ್ದಾರೆ ಎಲ್ಲ ಗೊತ್ತಿರುತ್ತೆ. ರಾಜ ಏನು ಮಾಡ್ತಿದ್ದಾನೆ, ರಾಣಿ ಏನು ಮಾಡ್ತಿದ್ದಾಳೆ, ಒಂಟೆ ಏನು ಮಾಡ್ತಿದ್ದಾನೆ, ಕುದುರೆ ಏನು ಮಾಡ್ತಿದ್ದಾನೆ, ಇದೆಲ್ಲ ಗೊತ್ತಿರುತ್ತೆ. ಎಲ್ಲ ಗೊತ್ತಿದ್ರೂ ನಮ್ಗೆ ಯಾಕೆ ಬೇಕು ಗುರು, ನಮ್ಗೆ ಯಾಕೆ ಬೇಕು, ಆಗಿದ್ದಾಗಲಿ ಇರೋಷ್ಟು ದಿನ ಹೋದಷ್ಟು ದಿನ ಆಗಲಿ ಅಂತಂದ್ಬಿಟ್ಟು ತಾವಾಯಿತು ತಮ್ಮ ಜೀವನ ಆಯಿತು ಅಂತಂದ್ಬಿಟ್ಟು ಆರಾಮಾಗೆ ದೇಶದ ಬಗ್ಗೆನೂ ಯೋಚನೆ ಇಲ್ದಲೇ ತಮ್ಮ ಬಗ್ಗೆ ತಾವು ಯೋಚನೆ ಮಾಡ್ಕೊಂಡು ಆರಾಮಾಗೆ ತಮ್ಮ ಲೈಫ್ನ ಕಳೆದು ಬಿಡ್ತಾರೆ. ಆದರೆ ಹಾಗೆ ಸ್ನೇಹಿತರೆ, ಒಂದು ಕೊನೆಯದಾಗಿ ಒಂದು ಕನ್ಕ್ಲೂಷನ್ ಅನ್ನೋದಕ್ಕೆ ಬರಲೇಬೇಕು ತಾನೆ. ನಾವು ಹೇಗೆ ಪ್ರತಿದಿನ ಇಂಥ ವ್ಯಕ್ತಿಗಳನ್ನೆಲ್ಲ ನೋಡ್ತಾ ಇರ್ತೀವಿ, ಅದೇ ರೀತಿಯಾಗಿ ಚದುರಂಗ ಆಟದಲ್ಲಿ ಆಟ ಎಲ್ಲ ಮುಗಿದ್ಮೇಲೆ ಏನು ಮಾಡ್ತಾರೆ ಹೇಳಿ, ಎಲ್ಲ ತೆಗೆದು ಒಂದು ಬಾಕ್ಸ್ ಒಳಗೆ ಆಗಿಡ್ತಾರೆ. ಅದೇ ರೀತಿಯಾಗಿ ಈ ಮನುಷ್ಯನ ಜೀವನ ಅನ್ನೋದು ಅಷ್ಟೇ. ಎಂಥ ದೊಡ್ಡ ರಾಜಕಾರಣಿನೇ ಆಗಿರಲಿ, ಎಂಥ ಶ್ರೀಮಂತನೇ ಆಗಿರಲಿ, ಎಂಥ ಅಧಿಕಾರಿನೇ ಆಗಿರಲಿ, ಏನೇ ಆಗಿರಲಿ, ಎಲ್ಲರೂ ಒಂದು ದಿನ ಅದೇ ಗುಂಡಿಗೆ ಹೋಗೋಂಥದ್ದು. ಅದೇ ರೀತಿಯಾಗಿ ಚದುರಂಗದಲ್ಲಿ ಈ ಕಪ್ಪು ಅನ್ನೋದು ಕರ್ಮವನ್ನು ಸೂಚಿಸಿದ್ರೆ ಬಿಳಿ ಅನ್ನೋದು ಒಂದು ಪುಣ್ಯವನ್ನು ಸೂಚಿಸುತ್ತೆ. ಮತ್ತು ದೇವರ ಆಟ ಅನ್ನೋ ಹಾಗೆ ಮತ್ತು ಯಾರು ಆ ಬಾಕ್ಸ್ನ ಓಪನ್ ಮಾಡಿ ಚದುರಂಗ ಆಟನ ಮತ್ತೆ ಪ್ರಾರಂಭಿಸ್ತಾರೋ ಹಾಗೆ ಮತ್ತೆ ಈ ಮನುಷ್ಯ ಜೀವನ ಅನ್ನೋದು ಪ್ರಾರಂಭ ಆಗುತ್ತೆ. ಇದು ನನ್ನ ಕಲ್ಪನೆಯಲ್ಲಿ ಚದುರಂಗ ಆಟವನ್ನು ಆಡಬೇಕಾದ್ರೆ ನನ್ನ ಮನಸ್ಸಿಗೆ ಬಂದಿದ್ದು. ನಿಮಗೆ ಯಾವ ರೀತಿ ಅರ್ಥ ಆಯಿತು ಅಂತ ನನಗಂತೂ ಗೊತ್ತಿಲ್ಲ. ಅರ್ಥ ಆಗಿತ್ತು ಅಂತಂದರೆ ಕಾಮೆಂಟ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.